ದೊಡ್ಡ ದೊಡ್ಡ ಸೈಜ್ ಏನಿರ್ತ ನೀವು ನೋಡ್ತಾ ಇರ್ತೀರಾ ದೊಡ್ಡ ಸಿ ಶೇಪ್ ಅಲ್ಲಿ ಇರ್ತವಲ್ಲ ಅವು ಏನು ಮಾಡುತ್ತೆ ಗಿಡದ ಬೇರುಗಳನ್ನು ಸಹ ತಿಂತ ಹೋಗುತ್ತೆ ಹೌದು ಅದಂತ ಹೇಳ್ತಾರೆ ಹೌದಲ್ವಾ ಸರ್ 1.5 ಎಕರೆಗೆನೆ 110 ಟನ್ ಆಗಿತ್ತು ಅಲ್ವಾ ಸರ್ ಹೌದು ಎಷ್ಟು ಅಡಿ ಕೊಟ್ಟಿದ್ರಿ ನೀವು ಅವಾಗ 8 ಅಡಿ ಸಾಲ ಕೊಟ್ಟಿದ್ರಿ 8 ಅಡಿ ಕೊಟ್ಟಿದ್ರಿ ಇಲ್ಲೆಲ್ಲಿ ಯಾರ ಜಮೀನಿನಲ್ಲಿ ಬೇವಿನ ಮರ ಕರಿಜಾಲಿ ಮರ ಹಲಸಿನ ಮರಗಳನ್ನು ಹಾಕೊಂಡಿದ್ದಾರೋ ಅಲ್ಲಿ ಇವುಗಳ ಬಾಧೆ ಜಾಸ್ತಿ ಎಲ್ಲ ರೈತ ಬಂಧುವರಿಗೂ ನಮಸ್ಕಾರಗಳು ನಾವಿವತ್ತು ಮರಿಯಮ್ನಳ್ಳಿಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿಗೆ ಸೇರ್ಪಡುತ್ತೆ ವಿಜಯನಗರ ಜಿಲ್ಲೆಗೆ ಸೇರ್ಪಡುತ್ತೆ ನಾನು ಮಧು ವಿಜಯನಗರ ಜಿಲ್ಲೆ ಸಾಯಿಲ್ ಡಾಕ್ಟರ್ ಹಾಗೇನೇ ನಮ್ಮ ಜೊತೆ ನಮ್ಮ ಪ್ರತಿನಿಧಿಯಾದಂತ ನವೀನ್ ಕುಮಾರ್ ಸರ್ ಇದ್ದಾರೆ ಮುಖ್ಯವಾಗಿ ರೈತರು ಇದ್ದಾರೆ ಅವರನ್ನ ಮಾತಾಡಿಸ್ಕೊಳ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಮಂಜನಾಥ್ ಅಂತ ಮಂಜನಾಥ್ ಸರ್ ಸರ್ ತಮ್ಮ ಹೆಸರು ರವಿ ರವಿ ಸರ್ ಇದು ಮಂಜನಾಥ್ ಸರ್ ಜಮೀನಲ್ಲಿ ನಾವಿವತ್ತು ಇರ್ತಕ್ಕಂತದ್ದು ನೋಡ್ತಾ ಇದ್ದೀರಾ ಕಬ್ಬು ಬೆಳೆ ಇದೆ ಸರ್ ಟೋಟಲ್ ಎಷ್ಟು ಎಕರೆ ಬರುತ್ತೆ 4 ಎಕರೆ ಟೋಟಲ್ 4 ಎಕರೆ 4 ಎಕರೆ ಕಬ್ಬು 4 ಎಕರೆ ಕಬ್ಬು ಇವರದು ಮೊದಲನೇದಾಗಿ ಹೇಳೋದು ಅಂತಂದ್ರೆ ಮುಖ್ಯವಾಗಿ ಕೃಷಿ ಹಾಗೆ ಇನ್ನೊಂದು ಡಾಬಾ ಕೂಡ ಇದೆ ಇವರದು ಹೊಸಪೇಟೆ ರೋಡ್ ಅಲ್ಲೇನೆ ಮುಖ್ಯವಾಗಿ ಹೇಳಬೇಕಂದ್ರೆ ಇವರು ಮೊದಲಿಗೆ 8 ಅಡಿ ಅಂತರ ಕೊಟ್ಟುಬಿಟ್ಟು ಕಬ್ಬನ್ನ ಬೆಳೆದಿದ್ರು ಈ 1.5 ಈ ಇದಕ್ಕೆ ಮತ್ತೆ ಇದಕ್ಕೆ 1.5 ಎಕರೆಗೆನೆ 110 ಟನ್ ಆಗಿತ್ತು ಅಲ್ವಾ ಸರ್ ಹೌದು ಎಷ್ಟು ಅಡಿ ಕೊಟ್ಟಿದ್ರಿ ನೀವು ಅವಾಗ 8 ಅಡಿ ಸಾಲ ಕೊಟ್ಟಿದ್ರಿ 8 ಅಡಿ ಕೊಟ್ಟಿದ್ರಿ ಈಗ ಎಷ್ಟು ಅಡಿ ಕೊಟ್ಟಿದ್ದೀರಾ ಈಗ 3.5 ಅಡಿ ಕೊಟ್ಟಿದ್ರಿ ಈ ಹಿಂದೆ ಮಾಡಿದಂತ ಕಬ್ಬಿಗೆ ಎಷ್ಟು ಅಡಿ ಕೊಟ್ಟಿದ್ರಿ ಸರ್ ಹಿಂದೆ ಮಾಡಿದ ಫಸ್ಟ್ 8 ಅಡಿ ಕೊಟ್ಟಿದ್ರಿ ಫಸ್ಟ್ 8 ಅಡಿ ಕೊಟ್ಟಿದ್ರಿ ಈ ಇದ್ರ ಹಿಂದ್ಗಡೆ ಮಾಡಿದ್ದು ಇದ್ರ ಹಿಂದ್ಗಡೆ ಮಾಡಲ್ಲ ಕಬ್ಬು ಮಾಡಿದ್ರು ಕಬ್ಬು ಮಾಡಿಲ್ಲ ಬೇರೆ ಬೆಳೆ ಮೆಕ್ಕೆಜೋಳ ಬೇರೆ ಬೆಳೆ ಎಲ್ಲ ಮಾಡಿದ್ದೀರಾ ಈರುಳ್ಳಿ ಮೆಣಸಿನಕಾಯಿ ಅಂತ ಈ ತರ ಮಾಡಿದ್ದೀರಾ ಈ ಸರಿ ಮಾಡಿರೋದ್ರಲ್ಲಿ ಅಂತರ ಕಡಿಮೆ ಆಗಿದೆ ಇದು ಒಂದು ನಾವು ನೋಡಬಹುದು ಹಾಗೇನೇ ಇಲ್ಲಿ ಸರ್ ಮಣ್ಣನ್ನ ಇಟ್ಕೊಂಡಿದ್ದಾರೆ ಸರ್ ಮಣ್ಣನ್ನ ಮೂಸಿ ನೋಡಿ ಅದರ ಸ್ಮೆಲ್ ಯಾವ ತರ ಬರ್ತಿದೆ ಅಂತ मण तक हम बेर बेरिन बेळवणिगे आगिरबहुदु ಮತ್ತೆ ಮಣ್ಣು ಎರೆಹುಳು ಬರ್ದು ಕಡಿಗೆ ಕಡಿಗೆ ಬಿತ್ತು ಅಂತಿದೆ ಹಾ ಇಲ್ಲೊಂದು ಇದೆ ನೋಡಿ ಎರೆಹುಳುಗಳು ಸ್ಟಾರ್ಟ್ ಆಗ್ತಾ ಇದಾವೆ ಮಣ್ಣನ್ನ ತೆಗಿಬೇಕಾದ್ರೆ ನಿಮಗೆ ಕಷ್ಟ ಆಯ್ತಾ ಸರ್ ಮೆತ್ತಗಿದೆ ಅದೇ ರಾಸಾಯನಿಕದ್ರಲ್ಲಿ ಮಾಡಿದವರದ ಅದೇ ಗಟ್ಟಿಯಾಗಿದ್ರಲ್ಲ ಗಟ್ಟಿಯಾಗುತ್ತಲ್ಲ ಸರ್ ಆಲ್ಮೋಸ್ಟ್ ಅಲ್ಲಿ ನೀವು ಫಸ್ಟ್ ಲೈನ್ ದ ಕೂಡ ಆರ್ಗಾನಿಕ್ ಅಲ್ರಿ ಹೌದು ಅಂದ್ರೆ ಏನು ಅಂತಂದ್ರೆ ಜೀವಾಮೃತ ಈ ತರ ಮಾಡೋದು ಜಾಸ್ತಿ ಸಗಣಿ ಗೊಬ್ಬರ ಆಂಜಿ ಗೊಬ್ಬರ ಆ ಟೈಪ್ ಕುರಿ ಗೊಬ್ಬರ ಕೆಮಿಕಲ್ ಗೊಬ್ಬರ ಬಹಳ ಕಡಿಮೆ ಮತ್ತೆ ಆರ್ಗಾನಿಕ್ ಜಾಸ್ತಿ ಮಾಡ್ತಾರೆ ಜಾಸ್ತಿ ಮಾಡಿರತಕ್ಕಂತದ್ದು ಇದು ನಾವು ನೋಡ್ತಾ ಇರೋದು ಇದು ಆಕ್ಚುಲಿ ಗುಡ್ಡಗಡ ಪ್ರದೇಶ ಗುಡ್ಡ ಇರತಕ್ಕಂತದ್ರೆ ಇದನ್ನ ರೆಡಿ ಮಾಡ್ಕೊಂಡು ಹೊಲ ಮಾಡತಕ್ಕಂತದ್ದು ಸಾಯಿಲ್ ಡೆಪ್ತ್ ಬಹಳ ಕಡಿಮೆ ಇಲ್ಲಿ ಕೆಳಗಡೆ ಹೋಗ್ತಾ ಹೋಗ್ತಾ ಕಲ್ಲುಗಳೇ ಜಾಸ್ತಿ ಕಲ್ಬಂಡೆನೇ ಜಾಸ್ತಿ ಸ್ವಲ್ಪ ಭಾಗದಲ್ಲಿ ಮಣ್ಣು ಇರತಕ್ಕಂತದ್ದು ಅಂತದ್ರಲ್ಲಿ ಇಲ್ಲಿ ಕಬ್ಬನ್ನ ಮಾಡ್ಬಿಟ್ಟು ಈಗ ಸರ್ ಎಷ್ಟು ಟನ್ನೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಇದರಿಂದ ನಾವು ನಮ್ಮ ಲೆಕ್ಕ ಒಂದು 200-300 ಟನ್ ಒಳಗ 300 ಟನ್ ಅವರೇಜ್ ಆಗಬೇಕು ಸರ್ 250 ಟನ್ ಮೇಲೆ 300 ಟನ್ ಲೆಕ್ಕ ಆಗುತ್ತೆ ಲಾಸ್ಟ್ ಟೈಮ್ ಎಷ್ಟು ಆಗಿತ್ತು ಸರ್ ಅದು ಆ ಟೈಮ್ 220 ಟನ್ ಆಗಿದ್ರೆ 220 ಟನ್ ಟೋಟಲ್ ಎಲ್ಲ ಸೇರಿ ಎಷ್ಟು ಎಕರೆ ಅಲ್ರಿ 4 ಎಕರೆ 4 ಎಕರೆ ಸೇರಿ 220 ಆಗಿತ್ತು ಈ ಸಲ ನಾವು 250 ರಿಂದ 300 ಟನ್ 250 ರಿಂದ 100 ಟನ್ 250 ಟನ್ ಮೇಲೆ ಆಗಬೇಕು 250 ಟನ್ ಮೇಲೇನೇ ಆಗುತ್ತೆ ಹೌದು ಇದು ನೋಡಿದ್ರೆ ಸರ್ ಏನೇನ ಹಾಕಿದ್ರಿ ಸರ್ ಇದಕ್ಕೆ ಯಾ ಸರ್ ಇದಕ್ಕೆ ಏನೇನ ಹಾಕಿದ್ರಿ ಇದಕ್ಕೆ ಅದ ನಿಮ್ಮ ಡಾಕ್ಟರ್ ಸಾಯಿಲ್ ಹಾಕೇನ್ರಿ ಮತ್ತೆ ಅದ ಆರ್ಮಿಚರ್ ಕೊಟ್ಟಿದ್ರಿ ಸರಿ ಸರಿ ಸ್ಲರಿ ಅಂಡ್ ರಿಚರ್ ಸರಿ ಆಮೇಲೆ ಮತ್ತೆ ಮಾಮೇಲಿ ನಮ್ಮ ಗೊಬ್ಬರ ಕೊಟ್ಟಿದ್ವಿ ಯಾವುದ್ರಿ ಗೊಬ್ಬರ ಕುರಿ ಗೊಬ್ಬರ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಕೋಳಿ ಗೊಬ್ಬರ ಸ್ವಲ್ಪ ಹಾಕಿದ್ರಿ ಓಕೆ ಓಕೆ ಮತ್ತೆ ಹಂದಿ ಗೊಬ್ಬರ ಹಾಕಿ ಹಂದಿ ಗೊಬ್ಬರ ಹಾಕಿರಿ ಇದು ಮಳೆ ಅಭಾವ ಬಹಳ ಐತ್ರಿ ಸರ್ ಹೌದು ನಿಮ್ದು ಏನಾದ್ರೂ ಇಲ್ಲಾದ್ರೂ ಒಣಗಿದಂಗ ಏನಾದ್ರೂ ಕಾಣ್ತಾ ಇದ್ದಾರೆ ಸರ್ ನಿಮ್ಮಲ್ಲಿ ಕಬ್ಬು ಒಣಗೇತೀನ ಅಂತಾರೆ ಇಲ್ಲ ಒಣಗಿಲ್ಲ ರೀ ಇಲ್ಲಿ ಕಟ್ಟಲ್ಲ ಒಣಗಿಲ್ಲ ಅಲ್ಲಿ ಬಾಡಿಲ್ಲ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬಿಸಿಲುಗಾಲದಲ್ಲಿ ನೀರಿನ ಅಭಾವದಿಂದಾಗಿ ಕಬ್ಬು ಒಣಗುತ್ತೆ ಕೆಲವೊಂದು ಭಾಗಗಳಲ್ಲಿ ಬಟ್ ಇಲ್ಲಿ ಇಷ್ಟೊಂದು ಬಿಸಿಲು ಇದ್ರು ಕೂಡ ವಿಜಯನಗರ ಬಿಸಿಲು ಜಾಸ್ತಿ ಇಷ್ಟು ಬಿಸಿಲು ಇದ್ರು ಕೂಡ ಕಬ್ಬು ಎಲ್ಲೂ ಒಣಗಿಲ್ಲ ಎಲ್ಲ ಕಲ್ಲು ಏರಿಯಲ್ಲ ಒಣಗಿಲ್ಲ ಆದ್ರೆ ಹಚ್ಚ ಹಸಿರಾಗಿ ಹಾಗೇನೇ ಕಾಣ್ತಾ ಇದೆ ಜೈವಿಕ ಗೊಬ್ಬರಗಳನ್ನ ಅದಕ್ಕಾಗಿನೇ ಬಳಸಿರಿ ಅಂತ ಹೇಳೋದು ನೀರನ್ನ ಕಡಿಮೆ ಕೇಳುತ್ತೆ ಹೆಚ್ಚು ಕೇಳೋದಿಲ್ಲ ಸರ್ ಮತ್ತೆ ಬೇರೆ ರೈತರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮಗೆ ಮಾಡಿದ್ರಿ ಡಾಕ್ಟರ್ ಸಹ ಎಲ್ಲ ಚೆನ್ನಾಗೈತೆ ನಮಗೇನ ನಮಗೆ ಅಷ್ಟ ಸಂತೋಷ ಆಗಿದ್ರೆ ನಾವು ಬೇರೆ ಪ್ರಾಬ್ಲಮ್ ಏನಲ್ಲ ಆ ಗೊಬ್ಬರ ಕೊಡೋಕ್ಕಿಂತ ಇದು ಕೊಡೋದ ಬೇಸ್ ಒಳ್ಳೆಯ ಅನುಕೂಲ ಐತಿ ಭೂಮಿ ಉಳಿಯುತ್ತೆ ನೆಕ್ಸ್ಟ್ ಏನಂತಂದ್ರೆ ಬೆಳೆ ಕೂಡ ಬೆಳಕಾಗ ಭೂಮಿಯಾಗ ಭೂಮಿ ಮಿದು ಬರ್ತೈತ್ರಿ ಗೊಬ್ಬರ ಇಳುವರಿ ಚೆನ್ನಾಗಿ ಬರ್ತೈತಿ ಈಗ ನಾವು ಭೂಮಿಲಿ ಎರೆಹುಳು ಜೊತೆಗೆ ಗೊಣ್ಣೆ ಹುಳ ಕೂಡ ನೋಡಿದ್ವಲ್ಲ ಸರ್ ಸಗಣಿಲಿ ಇರುತ್ತಲ್ಲ ಅದು ಹುಳ ನೋಡಿದ್ವಲ್ಲ ಸರ್ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಮಳೆ ಆಯ್ತಾ ಸರ್ ಮೊನ್ನೆ ಒಂದೇ ಸರಿ ಆಗಿದೆ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಜೂನ್ ಮೇ ಜೂನ್ ಬೀಟಲ್ ಅಂತ ಕರಿತೀವಿ ಗೊಣ್ಣೆ ಹುಳಕ್ಕೆ ಏನಾಗುತ್ತೆ ಅಂತಂದ್ರೆ ಮೊದಲನೇ ಮಳೆ ಯಾವಾಗ ಭೂಮಿಯಲ್ಲಿ ಬೀಳುತ್ತೋ
ಡಾರ್ಮೆಂಟ್ ಸ್ಟೇಜಲ್ಲಿ ಏನಿರುತ್ತೆ ಅಂದರೆ ಆಕ್ಟಿವ್ ಇಲ್ಲದೆ ಇರೋ ಸ್ಟೇಜಲ್ಲಿ ಏನು ಭೂಮಿಯಲ್ಲಿ ಇರುತ್ತೆ ಆ ತುಂಬಿ ಏನು ಮಾಡುತ್ತೆ ಮೇಲೆ ಬರುತ್ತೆ ಮಳೆ ಬಿದ್ದಾಗ ಬಂದು ಬೇವಿನ ಮರದಲ್ಲಿ ಗಂಡು ಹೆಣ್ಣು ಮಿಲನ ಆಗುತ್ತೆ ಸರ್ ಆಗ್ಬಿಟ್ಟು ಅದ್ರ ಮೊಟ್ಟೆ ತಗೊಂಡ್ಬಂದು ಎಲ್ಲೆಲ್ಲಿ ತಿಪ್ಪೆ ಗೊಬ್ಬರ ಸಗಣಿ ಗೊಬ್ಬರ ಎಲ್ಲೆಲ್ಲಿ ಜಾಸ್ತಿ ಇರುತ್ತೋ ಗಿಡದ ಬುಡದಲ್ಲಿ ಇಡುತ್ತೆ ಇಟ್ಟಾಗ ಏನಾಗುತ್ತೆ ಮೊದಲನೇ ಮರಿ ಅಂತ ಏನ್ ಬರುತ್ತಲ್ಲ ಸರ್ ಮರಿಗಳೇನ್ ಬರ್ತಾವಲ್ಲ ಅವು ಕಸನೆಲ್ಲ ತಿನ್ನುತ್ತೆ ಫಸ್ಟ್ ಅದಾದ್ಮೇಲೆ ಏನ್ ದೊಡ್ಡ ದೊಡ್ಡ ಸೈಜ್ ಏನಿದ್ ನೀವು ನೋಡ್ತಾ ಇರ್ತೀರಾ ದೊಡ್ಡ ಸಿ ಶೇಪ್ ಅಲ್ಲಿ ಇರ್ತಾವಲ್ಲ ಅವು ಏನ್ ಮಾಡುತ್ತೆ ಗಿಡದ ಬೇರುಗಳನ್ನು ಸಹ ತಿಂತ ಹೋಗುತ್ತೆ ಹೌದಲ್ವ ಸರ್ ಈಗ ಇನ್ನೊಂದ್ ಎರಡ್ ಮೂರು ತಿಂಗಳು ಬಿಟ್ಟಾಗ ನವೆಂಬರ್ ಆ ಟೈಮಲ್ಲೆಲ್ಲ ಕಬ್ಬು ಬಿದ್ದುಬಿಡುತ್ತೆ ಒಣಗಿ ಬಿದ್ದುಬಿಡುತ್ತೆ ಹೌದು ಇದು ಗೊಣ್ಣೆ ಹುಳದ ಸಮಸ್ಯೆ ಅಂದ್ರೆ ಈ ಜಮೀನಲ್ಲೂ ಎರೆಹುಳುಗಳು ಕೂಡ ಇದಾವೆ ಹಾಗೇನೆ ಗೊಣ್ಣೆ ಹುಳ ಸಮಸ್ಯೆ ಕೂಡ ಇದೆ ಇಲ್ಲಿ ಬೇವಿನ ಮರ ಇದೆ ಅದನ್ನೇ ನಾನು ತೋರ್ಸಕ್ ಹೊರಟಿದ್ದು ಎಲ್ಲೆಲ್ಲಿ ಯಾರ ಜಮೀನಲ್ಲಿ ಬೇವಿನ ಮರ ಕರಿಜಾಲಿ ಮರ ಹಲಸಿನ ಮರಗಳನ್ನು ಹಾಕೊಂಡಿದ್ದಾರೋ ಅಲ್ಲಿ ಇವುಗಳ ಬಾಧೆ ಜಾಸ್ತಿ ದಯಮಾಡಿ ಎಲ್ಲಾ ರೈತರು ಕೂಡ ಮೆಟರೈಸಿಯಂ ಅನ್ನ ಭೂಮಿಗೆ ಕೊಡಿ ಜೈವಿಕ ಗೊಬ್ಬರಗಳನ್ನ ಬಳಸಿ ಹಾಗೇನೆ ಲೈಟ್ ಟ್ರ್ಯಾಪ್ ಗಳನ್ನ ದಯಮಾಡಿ ಹಾಕೊಂಡ್ಲೇಬೇಕು ಸೋಲಾರ್ ಲೈಟ್ ಟ್ರ್ಯಾಪ್ ಅಂತ ಬರುತ್ತೆ ಸರ್ ಅದು ವಿದ್ಯುತ್ ಅವಶ್ಯಕತೆ ಏನು ಇರೋದಿಲ್ಲ ಇದ್ರ ಕೆಳಗಡೆ ನೀವು ಅದನ್ನ ಅಳವಡಿಸ್ಕೊಂಡ್ರೆ ಸಾಯಂಕಾಲ 6 ರಿಂದ 10 ಗಂಟೆವರೆಗೂ ಕೂಡ ಅದು ದೀಪ ಬೆಳಗುತ್ತೆ ಸೂರ್ಯನ ಬೆಳಕನ್ನು ತಗೊಂಡ್ಬಿಟ್ಟು ಆಗ್ಲಲ್ಲ ಅವಾಗ ಏನಾಗುತ್ತೆ ಆ ಹುಳುಗಳೆಲ್ಲ ಅಲ್ಲಿಗೆ ಅಟ್ರಾಕ್ಟ್ ಆಗ್ಬಿಟ್ಟು ಅಲ್ಲಿ ಏನಾದ್ರು ನೀವು ಒಂದು ಸೀಮೆ ಎಣ್ಣೆನೋ ಅಥವಾ ಏನಾದ್ರು ಒಂದು ಸಣ್ಣದಾಗಿ ನೀರಾದ್ರೂ ಆಗಿದ್ರು ಪರವಾಗಿಲ್ಲ ಅದ್ರಲ್ಲಿ ಬಿದ್ದ್ಬಿಟ್ಟು ಅದು ಸತ್ತೋಗುತ್ತೆ ನೀವ್ ಈ ತರನಾಗಿ ಗೊಣ್ಣೆ ಹುಳುಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು ಹೌದು ಸೌರ ವಿದ್ಯುತ್ ಉಪಯೋಗಿಸ್ಕೊಂಡು ಸೋಲಾರ್ ಟ್ರ್ಯಾಪ್ ಅವುಗಳನ್ನ ನೀವು ಅಳವಡಿಸ್ಕೋಬೇಕು ಇವ್ರು ಅಷ್ಟೇ ಅಲ್ಲ ಯಾರ್ಯಾರ ಜಮೀನಲ್ಲಿ ಕಬ್ಬು ಬೆಳೆಗಾರರು ಏನಿದ್ದೀರಾ ಈ ಇಷ್ಟು ಚೆನ್ನಾಗಿ ಬೆಳೆಸ್ಕೊಂಡ್ರು ಕೂಡ ಕೊನೆ ಸಮಯದಲ್ಲಿ ನಿಮ್ ಕಬ್ಬನ್ನ ಉಳಿಸ್ಕೋಬೇಕು ಅಂತಂದ್ರೆ ಈ ಗೊಣ್ಣೆ ಹುಳ ಕಾಟದಿಂದ ನೀವು ತಪ್ಪಿಸ್ಕೊಂಡ್ಲೇಬೇಕು ಹಾಗೇನೆ ಸರ್ ಬೇರುಗಳನ್ನ ಒಂದ್ಸರಿ ತೋರಿಸ್ಬಿಡು ಬನ್ನಿ ಬಿಳಿ ಬೇರುಗಳ ಸಂಖ್ಯೆಯಲ್ಲಿ ಮಣ್ಣು ತೆಗಿತಾ ಹೋಗ್ರಿ ಸರ್ ಮಣ್ಣು ತೆಗಿತಾ ಹೋಗ್ರಿ ಎಷ್ಟು ಮೃದು ಬರುತ್ತೆ ಹಾಗೆ ಚಾಪುಡಿ ತರನೂ ಇದೆ ಜಿಗಟಿಲ್ಲ ಮಣ್ಣು ಜಿಗಟಿಲ್ಲ ಸರ್ ಟೀ ಪೌಡರ್ ತರನೇ ಅನಿಸ್ತಾ ಇದೆ ಹೌದಾ ಬಿಳಿ ಬೇರುಗಳ ಸಂಖ್ಯೆ ನೋಡ್ರಿ ಬೇರಿನ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿದೆ ಟೀ ಪೌಡರ್ ತರ ಇದೆ ಜಿಗಟಿಲ್ಲ ಅಲ್ವಾ ಸರ್ ಓಕೆ ಯಾವಾಗ್ಲೂ ಈ ತೇಗ ಏನ್ ಸಾಲ್ ಹಾಕೊಂಡಿದ್ದಾರೆ ಅದ್ರ ಪಕ್ಕದಲ್ಲಿ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತಿದ್ದಿಲ್ಲ ಕಪ್ಪು ಅಂತ ಬಟ್ ಈ ಸರಿ ಅದರಿಂದಾಗಿ ದಯಮಾಡಿ ಎಲ್ಲರೂ ಜೈವಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸೋದ್ರಿಂದ ಎರೆಹುಳುಗಳ ಸಂಖ್ಯೆ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಈ ಗೊಣ್ಣೆ ಹುಳ ಸಮಸ್ಯೆನೂ ಕೂಡ ನಾವು ನಿಯಂತ್ರಣ ಮಾಡ್ಕೋಬಹುದು ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆದಂಗೆಲ್ಲ ಈ ಗೊಣ್ಣೆ ಹುಳನು ಸಹ ಅವು ತಿಂತ ಹೋಗುತ್ತೆ ಆಮೇಲೆ ಮೆಟರೈಸಿಯಂ ಅಂತ ಏನ್ ಹೇಳ್ತೀವಿ ನೀವು ಅದನ್ನ ಕೊಡೋದ್ರಿಂದನೂ ಕೂಡ ಈ ಗೊಣ್ಣೆ ಹುಳದ ಮೇಲ್ಗಡೆ ಸ್ಪೈರಾಕಲ್ಸ್ ಏನಿರ್ತವೆ ಅಲ್ಲಿ ಹೋಗಿ ಬೂಸ್ ತರ ಬೆಳ್ಕೊಂಡ್ಬಿಟ್ಟು ಅದನ್ನ ಸಾಯಿಸುತ್ತೆ ಅಂದ್ರೆ ಉಸಿರಾಟದ ಸಮಸ್ಯೆಯಿಂದ ಗೊಣ್ಣೆ ಹುಳ ಸತ್ತೋಗುತ್ತೆ ಈ ತರನ ಕೂಡ ಮೆಟರೈಸಿಯಂ ಆದ್ರೂ ಬಳಸ್ಕೋಬಹುದು ಹಾಗೇನೆ ಎಲ್ಲಾ ತರದ ಕ್ರಮಗಳನ್ನು ನೀವು ಕೈಗೊಂಡ್ರೆ ಸಾವಯವದಲ್ಲಿ ಉಳಿಸ್ಕೋಬಹುದು ಇಲ್ಲಾಂದ್ರೆ ಮತ್ತೆ ಅವುಗಳನ್ನ ಕಂಟ್ರೋಲ್ ಮಾಡಕ್ಕೆ ರಾಸಾಯನಿಕಗಳನ್ನ ಬಳಸಬೇಕಾಗುತ್ತೆ ಹಾಗೆ ಉಪಕಾರಿ ಸೂಕ್ಷ್ಮ ಜೀವಿಗಳು ಎರೆಹುಳುಗಳನ್ನು ಕೂಡ ನಾವು ನಾಶ ಮಾಡಿದಂಗ ರಾಸಾಯನಿಕ ಒಂದು ಸಾಯ್ ಬಿಡಬೇಕು ನಮ್ಮ ಸತ್ತೋಗ್ತಾವೆ ಒಳ್ಳೆ ಬ್ಯಾಕ್ಟೀರಿಯಾ ಸತ್ತೋಗ್ತಾವೆ.